ಸರ್ ವಿಜೇಂದ್ರ ಡಿ ಟಿ ಅಂತ ಬಿಜೆಪಿ ಯುವಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸರ್ ಸರ್ ತಾವು 2019ರಲ್ಲಿ ಒಂದು RSSಗೆ ಪರ್ಯಾಯವಾಗಿ ಒಂದು ಸಂಘಟನೆ ಮಾಡಿದ್ರು ಏನೋ ಗೊತ್ತಿಲ್ಲ ಒಂದು ವಿಡಿಯೋ ನೋಡಿದ್ವಿ ಸರ್ ಒಂದು ನಾವು ಹಿಂಗೆ ಶಾಖೆಯಲ್ಲಿ ನಾವು ಒಂದು ದಂಡ ಇಟ್ಕೊತೀವಿ ಆ ರೀತಿಯಾಗಿ ನೀವೊಂದು ನಿಮ್ಮ ಕಾರ್ಯಕರ್ತರುಗಳಿಗೆ ಒಂದು ಟ್ರೈನಿಂಗ್ ಕೊಟ್ಟ್ರಿ ಆ ಸಂಘಟನೆ ಎಲ್ಲಿಗೆ ಬಂತು ಅನ್ನೋದು ಒಂದು ಕ್ವಶ್ಚನೆ ಸರ್ ಪ್ರಶ್ನೆ ನಂದು ಇನ್ನೊಂದು ಎರಡನೇದು ತಾವು ವಿದ್ಯಾವಂತರಿದ್ದೀರಿ ಸರ್ ಡಾಕ್ಟರ್ ಇದ್ದೀರಿ ಪ್ರತಿಯೊಂದಕ್ಕೂ RSSನ್ನು ವಿರೋಧ ಮಾಡ್ತೀರಿ ಸರ್ ನಾನು ಹೇಳ್ತಿರೋದು ನೀವಾಗಿರ್ಬೋದು ನಿಮ್ಮ ಪಕ್ಷ ಆಗಿರ್ಬೋದು ನೈಸರ್ಗಿಕ ವೈಪರೀತ್ಯ ಆದಾಗ ಒಂದು NDRF ಬರುತ್ತೆ ಸರ್ ಯಾವಾಗಲೂ ಕೂಡ ಅದು ಬಿಟ್ಟರೆ RSS ಬರುತ್ತೆ ಸರ್ ಅಂದರೆ ಸಮಾಜದಲ್ಲಿ ಏನೇ ಸಮಸ್ಯೆ ಇದ್ದರೂ RSS ಮುಂದೆ ಬರುತ್ತೆ ಸರ್ ತಾವು ಎಲ್ಲದಕ್ಕೂ ವಿರೋಧ ಮಾಡ್ಕೊತ ಹೋದರೆ ಒಂದು ಒಳ್ಳೆ ಕೆಲಸ ಮಾಡೋ ಅಪ್ರಿಷಿಯೇಷನ್ ಮಾಡ್ಬೇಕಾದ್ರು ಮಾಡಬೇಕಲ್ಲ ಸರ್ ತಾವು ಓಕೆ ನಾನು ಅನ್ಕೇತೀನಿ ಈ RSS ಮಾದರಿಯ ಒಂದು ಸಂಘಟನೆ ಕಟ್ಟೋದು ಕೊಟ್ಟಿದ್ರಿ ನೀವು ಈ RSS ಮಾದರಿ ಅನ್ನೋದು ಒಂಥರ ಕಾಂಗ್ರೆಸ್ಸಿಗೆ ಇತ್ತೀಚೆಗೆ ಅಬ್ಸೆಷನ್ ಆಗಿದೆ ಅಂತ ಅನ್ಸುತ್ತೆ ನನಗೆ BJP ಮಾದರಿ ಕೂಡ BJP ಮಾದರಿಗೆ ಚುನಾವಣೆಗೆ ಹೆಂಗೆ ತಯಾರಿ ಮಾಡ್ಬೇಕಂದ್ರೆ BJP ಅವ್ರು ಮಾಡ್ದಂಗೆ ಮಾಡಬೇಕು ಸಂಘಟನೆ ಹೆಂಗಿರ್ಬೇಕು ಅಂದರೆ RSS ಕಟ್ಟದಂಗೆ ಸೈದ್ಧಾಂತಿಕವಾಗಿ ವಿರುದ್ಧವಾಗಿ RSS ಮಾದರಿಯ ಸಂಘಟನೆ ಕಟ್ಟಬೇಕು ಅನ್ನೋ ಥರದ್ದು ಹೌದಾ ಅದು ನಾನು ಹೇಳಿದೆ ಅಲ್ಲ ಅಪನಂಬಿಕೆಗಳು ಕೆಲವು ಸಮಸ್ಯೆಗೆ ಕಾರಣ ಇದು ಒಂದು ಉದಾಹರಣೆ ಯಾಕೆಂದೇಳಿ ನಾವು ಯಾರನ್ನು ನೋಡಿ ಅಲ್ಲಿ ನಮ್ಮ ಸಂಘಟನೆ ಮಾಡಿದಲ್ಲ ಅದು ನಮ್ಮಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸೇವಾದಲ್ ಅಂತ RSS ಹುಟ್ಟುವ ಮುಂಚೆಲೇ ಕಾಂಗ್ರೆಸ್ ಸೇವಾದಲ್ ಅಂತ ಇತ್ತು 23ರಲ್ಲಿ 25ರಲ್ಲಿ ಮತ್ತು RSS ಇದಾದದ್ದು ಸೊ ಆ ಸೇವಾದಳದ ಟ್ರೈನಿಂಗ್ ಕ್ಯಾಂಪನ್ನು ನಾನು ಆಲ್ ಇಂಡಿಯಾ ಟ್ರೈನರ್ ಸೇವಾದಳದ್ದು ನಾನು ಆಲ್ ಇಂಡಿಯಾ ಎಡಿಷನ್ ಚೀಫ್ ಸೆಕ್ರೆಟರಿ ಆಗಿದ್ದೆ ಸೊ ನನ್ನ ಕ್ಷೇತ್ರ ಎಲ್ಲ ಕಾರ್ಯಕರ್ತರಿಗೆ ನಾನು ಒಂದು ನಮ್ಮ ಮಾರ್ಚ್ ಇದ್ದಾಗ ಎಲ್ಲ ಒಂದು ಡೈಲಿ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೆ ಇದಕ್ಕೆ ಸೇವಾದಳದ್ದು ಅದನ್ನು ಸೇವಾದಳ ಅಂತ ಒಂದಿತ್ತು ಅದರದ್ದು RSS ಮಾಡೆಲ್ ಇತ್ತು ಅನ್ನೋದನ್ನ ನೀವು ಈಗಿನ ಹೊಸ ತಲೆಮಾರು ಹೇಳಬೇಕು ಅಲ್ಲ ಅಂದ್ರೆ ಈಗ ನಾವು ಕಾಣಿಸ್ತಿಲ್ಲ ಸರಿ ನಾವು ನಮ್ಮ ಕಾಲದಲ್ಲಿ ನಮ್ಮ ಅಪ್ಪ ಅಜ್ಜ ಮಾತಾಡ್ತಿದ್ರು ಸೇವಾದಳದಲ್ಲಿದ್ವಿ ಸೇವಾದಳದಲ್ಲಿದ್ವಿ ಅಂತ ಈಗ ಸೇವಾದಳ ಸೇವಾದಳ ಈಗ ಇದೆ ಸೇವಾ ಈಗಲೂ ಕೂಡ ಇದೆ ಆ ಸೇವಾದಳ ಟ್ರೈನಿಂಗ್ ಅನ್ನು ನಾವಲ್ಲಿ ಮಾಡಿದ್ದು ಈ ರೀತಿಯ ಅಪಪ್ರಚಾರದ ಮುಖಾಂತರ ಈ ರೀತಿಯ ವಿಚಾರಗಳ ಒಂದು ತಪ್ಪು ಅಭಿಪ್ರಾಯ ಮುಖಾಂತರ ಇರ್ತು ಬರುವಂಥದ್ದು ಬಹಳ ಸ್ಪಷ್ಟವಾಗಿ ಇರ್ತದೆ ಅದಕ್ಕಾಗಿ ಕೋಮುವಾದ ಫ್ಯಾಕ್ಟ್ರಿ ಅಂತ ಯಾಕೆ ಅಂತ ಹೇಳ್ತಾರೆ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವಕರನ್ನು ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಅದು ಹಾಗೆ ಆಯಿತು ಇದು ಹೀಗೆ ಆಯಿತು ಹೀಗೆ ಆಯಿತು ಅಂತ ಹೇಳಿಕೊಂಡು ಈ ವಿದ್ಯಾರ್ಥಿಗಳ ಮತ್ತು ಯುವಕರ ಭಾವನೆಗಳನ್ನು ಇವತ್ತು ಈ ರೀತಿ ವಿಭಜನೆ ಮಾಡುವಂಥದ್ದು ಭೇದ ಭಾವ ಹುಟ್ಟಿಸುವಂಥದ್ದು ಇದಕ್ಕಾಗಿ ಅಲ್ಲಿ ಆ ಫ್ಯಾಕ್ಟ್ರಿ ಅಂತ ಹೇಳುವಂಥದ್ದು ಸಬ್ಜೆಕ್ಟ್ ಇವತ್ತು ಬರುವಂಥದ್ದು ಆಯ್ತು ಒಂದೇ ಅಂತಲ್ಲ NDR ಬಂದ ತಕ್ಷಣ RSS ಮಾತ್ರ ಅಲ್ಲ ಎಲ್ಲ ಸಂಘ ಸಂಸ್ಥೆಯವರು ಕೂಡ ಕೆಲಸ ಮಾಡ್ತಾರೆ ಕೆಲವು ಬ್ಯಾನರ್ ಇಲ್ಲದೆ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡೋರು ಇದ್ದಾರೆ ಯಾರು ಕೂಡ ಇವತ್ತು ಅದನ್ನು ವಿರೋಧ ಅಥವಾ ಇನ್ನೊಂದು ಮಾಡುವಂಥ ಎಲ್ಲಿ ಕೂಡ ಸಡನ್ ಯಾರು ಕೂಡ ಮಾಡೋದು ಈಗ ನನ್ನ ಹತ್ರ ಬಂದು ಮಾತಾಡ್ತಾರೆ ಮುಖ್ಯಸ್ಥರು ನನ್ನ ಹತ್ರ ಕೇಳಿ ನಮ್ಮ ಮೇಲೆ ಏನಾದರೂ ನಿಮಗೆ ಅಭಿಪ್ರಾಯ ಇದೆಯಾ ನಾನು ಅವ್ರಿಗೆ ಏನು ಹೇಳಿದೆ ಒಟ್ಟಾರೆ ಅದನ್ನು ಅವ್ರಿಗೆ ಹೇಳಿದೆ ಮುಖ್ಯಸ್ಥರಂತ ಚರ್ಚೆ ಮಾಡ್ತಾರೆ ಅವ್ರು ಆಗ ನಾನು ಚರ್ಚೆ ಮಾಡ್ತೇನೆ ನಾನೇ ನಿಮ್ಮದು ಒಂದೇ ಸಮಸ್ಯೆ ಏನಂತ ಕೇಳಿದರು ಈ ದೇಶದಲ್ಲಿ ಆದಂಥ ಎಲ್ಲ ಸಮಸ್ಯೆಗಳಿಗೆ ಮತ್ತು ಆಗುವ ಎಲ್ಲ ಸಮಸ್ಯೆಗಳಿಗೆ ಈ ದೇಶ ಮುಸಲ್ಮಾನರಂತ ನೀವೆಲ್ಲ ಕೊಡುಗೆ ಹೇಳ್ತೀರಿ ಅದೇ ಮಿಸ್ಟೇಕ್ ನಿಮ್ಮದು ಬೇರೆಂತ ಇವರೇ ಇವರು ತಪ್ಪನ್ನು ಇವರು ಹೇಳೋದಿಲ್ಲ ಏನಾಗಿದೆ ಅಂತೇಳಿ ಹೋಗಿ ಹೇಳಿದೇನು ಇಡೀ ಆಗುವಂಥ ಸಮಸ್ಯೆಗಳಿಗೆ ಮುಸ್ಲಿಮರ ಕಾರಣ ಇದು ಇಲ್ಲ ಕಾಂಗ್ರೆಸ್ನವರು ಕಾರಣ ಅಂತಾರೆ ಅಲ್ಲಲ್ಲ ಅದು ಬೇರೆ ಪ್ರಶ್ನೆ ಇಲ್ಲ ಪಕ್ಷ ಆಧಾರಿತವಾಗಿ ಏನು ಬೇಕಾದ್ರೂ ಹೇಳಿ ಓಕೆ ಅಲ್ಟಿಮೇಟ್ಲಿ ಪವರ್ ಶುಡಂಟ್ ಬಿ ದಿ ಮೋಟಿವ್ ಆಫ್ ದಿ ಆರ್ಗನೈಸೇಷನ್ಸ್ ಓಕೆ ಅಧಿಕಾರಕ್ಕೆ ಬರಬೇಕಂತ ಹೇಳಿಕೊಂಡು ಸಮಾಜನ ವಿಭಾಗ ಮಾಡಿಕೊಂಡು ಅಧಿಕಾರಕ್ಕೆ ಬರುವುದೇ ಅಂತ ಮಾತ್ರ ಅದು ಸಮಸ್ಯೆ ಆಗುವಂಥದ್ದು ಇತ್ತೀಚೆಗೆ ಹೋಗಿ ಮುಸ್ಲಿಂ ಮುಖಂಡರನ್ನು ಭೇಟಿ ಆಗ್ತಿದ್ದಾರೆ ಮೋಹನ್ ಭಾಗವತ್ ಭೇಟಿ ಆದರು ಮಾತುಕತೆ ಮಾಡಿದ್ರು ಅಂದರೆ ಅದೊಂದು ಪ್ಲಾಟ್ಫಾರ್ಮ್ ತಯಾರಾಗ್ತಿದೆ ಮೋದಿಯವರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮುಂದೋಗಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ RSS ಬದಲಾಗುತ್ತಿದೆ ಅಂತೀರ ಅದೇ ನಾನು ಹೇಳ್ದಲ್ಲ ಇಲ್ಲಿ ಕ್ಲಾರಿಟಿ ಇಲ್ಲ ಇಲ್ಲಿ ಅವರ ಮುಖ್ಯಸ್ಥರು ಹಾಗೆ ಹೇಳ್ತಾರೆ ಇವರು ಇಲ್ಲಿ ಹೀಗೆ ಹೇಳ್ತಾರೆ ಅದೇ ನಾನು ಟೈಮ್ ಹೋದಾಗ ಎಲ್ಲವೂ ಕೂಡ ಗೊತ್ತಾಗ್ತದೆ ರಿಯಲೈಸ್ ಆಗ್ತದೆ ನಾವು ಆವಾಗ ಎನಿಸಿದ್ರು ಸರಿಯಲ್ಲ ಅದು ತಪ್ಪು ಇದು ನಿಜವಾದ ವಿಚಾರಗಳಂತೇಳಿ ಟೈಮ್ ಹೋದಾಗ ಗೊತ್ತಾಗುವಂಥ ಪರಿಸ್ಥಿತಿ ಇತ್ತು ಅದೇ ಇವತ್ತು ಮೋಹನ್ ಭಾಗವತ್ ಅವರಿಗೆ ಇವಾಗ ಗೊತ್ತಾಗಿದೆ ಈ ರೀತಿ ಇರಬೇಕು ಅಂತ ಹೇಳಿಕೊಂಡು ಬರುವಂಥದ್ದು ಈಗ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ ನಾವೆಲ್ಲ ಜೊತೆಲಿ ಇರಬೇಕು ಆಯ್ತು ಇಲ್ಲಿ ಲೋಕಲ್ BJP ಲೀಡರ್ ಕೂಡ ಹೇಳಬೇಕಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್